ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನದ 5 ಸಾಲುಗಳ ಭಾಷಣ ನೋಡ್ತಾ ಇದೀವಿ. ಹಾಗಾದ್ರೆ ಈ ಒಂದು 5 ಸಾಲುಗಳ ಭಾಷಣ ಅಂತಕ್ಕಂಥ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಲುಪುವ ಸಮ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ, ಇನ್ನೊಬ್ರು ಚಾಲ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ನಿಮಗೆ ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಭಾಷಣ ಬೇಕಂತೇಳಿ ಕೌನ್ಸಿಲಿ ಕೌಂಟ್ ಮಾಡಿ. ಆ ರೀತಿಯ ಪ್ರಬಂಧ ಭಾಷಣ ತೆಗಿಲ್ಲ ನಮ್ಮ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ, ಹಾಗಾದ್ರೆ ಯಾವ ರೀತಿ ಭಾಷಣ ಮಾಡಬೇಕು ತಿಳಿಸ್ತಾ ಹೋಗ್ತೇನೆ, ಬನ್ನಿ. ಈ ಒಂದು ಭಾಷಣ ಮಾಡೋದು ಸೂಚನೆ ಏನಂತೀರಾ? ಇಲ್ಲಿ 1-5 ಪಾಯಿಂಟ್ ಕಂಡು ಬರ್ತವೆ. ನಿಮ್ಮ ಭಾಷಣದಲ್ಲಿ 1ನೇ ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟ್ ಅಂತ ಹೇಳ್ತಾ ಹೋಗ್ಬೇಡಿ. 1-5 ಪಾಯಿಂಟ್ಗಳನ್ನ ಚೆನ್ನಾಗಿ ಕಲ್ತೋರಿ, ಪರ್ಫೆಕ್ಟ್ ಆಗ್ರಿ. ಅದಾದ ನಂತರ ಏನ್ ಮಾಡ್ತೀರಾ, ಇಲ್ಲಿ ನೀವು ಭಾಷಣ ಮಾಡುವಾಗ ಪಾಯಿಂಟ್ಗಳನ್ನು ಬಿಟ್ಬಿಡಿ, ಭಾಷಣ ಹೇಳುವಾಗ ವಿಷಯವನ್ನೇ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ. ಯಾವ ರೀತಿ ಹೇಳ್ತೀರಾದ್ರೆ ಎಕ್ಸ್ಪ್ರೆಷನ್ ಕೊಡ್ತಾ, ಹಾವಭಾವದ ಮೂಲಕ, ಧ್ವನಿ ಏರಿಳಿತದ ಮೂಲಕ ಹೇಳ್ತಾ ಹೋಗಿ. ಆಗ ನಿಮ್ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರುತ್ತೆ. ಓಕೆನಾ? ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ. ಓಕೆ, 1ನೇ ಪಾಯಿಂಟ್ ನೋಡಿ. ವೇದಿಕೆಯ ಮೇಲೆ ಆಸೀನರಾಗಿರುವ ಅತಿಥಿಗಳೇ, ಮುಖ್ಯ ಗುರುಗಳೇ, ಶಿಕ್ಷಕರೇ, ಪೋಷಕರೇ ಹಾಗೂ ಸ್ನೇಹಿತರೆಲ್ಲರಿಗೂ ಶುಭೋದಯ. ಮತ್ತೊಮ್ಮೆ ನೋಡಿ, ವೇದಿಕೆಯ ಮೇಲೆ ಆಸೀನರಾಗಿರುವ ಅತಿಥಿಗಳೇ, ಮುಖ್ಯ ಗುರುಗಳೇ, ಶಿಕ್ಷಕರೇ, ಪೋಷಕರೇ ಹಾಗೂ ಸ್ನೇಹಿತರೆಲ್ಲರಿಗೂ ಶುಭೋದಯ, ಶುಭೋದಯ. ಓಕೆ, ಆ ನಂತರ 2ನೇ ಪಾಯಿಂಟ್ ನೋಡಿ. ಈ ಸುಂದರ ಸಭೆಯಲ್ಲಿ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನದ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಮತ್ತು ನೋಡಿ, ಈ ಸುಂದರ ಸಭೆಯಲ್ಲಿ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನದ ಬಗ್ಗೆ ಮಾತನಾಡಲು ಬಯಸುತ್ತೇನೆ. 3ನೇ ಪಾಯಿಂಟ್ ನೋಡಿ. ಭಾರತಕ್ಕೆ 1947 ಆಗಸ್ಟ್ 15ಕ್ಕೆ ಸ್ವತಂತ್ರ ದೊರೆತರು ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯಕ್ಕೆ ನಿಜಾಮರಿಂದ ಸ್ವತಂತ್ರ ದೊರೆಯಲಿಲ್ಲ. ಮತ್ತು ನೋಡಿ, ವೇದಿಕೆಯ ಮೇಲೆ ಆಸೀನರಾಗಿರುವ ಅತಿಥಿಗಳೇ, ಮುಖ್ಯ ಗುರುಗಳೇ, ಶಿಕ್ಷಕರೇ, ಪೋಷಕರೇ ಹಾಗೂ ಸ್ನೇಹಿತರೆಲ್ಲರಿಗೂ ಶುಭೋದಯ. ಈ ಸುಂದರ ಸಭೆಯಲ್ಲಿ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನದ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಭಾರತಕ್ಕೆ 1947 ಆಗಸ್ಟ್ 15ಕ್ಕೆ ಸ್ವತಂತ್ರ ದೊರೆತರು ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯಕ್ಕೆ ನಿಜಾಮರಿಂದ ಸ್ವತಂತ್ರ ದೊರೆಯಲಿಲ್ಲ. 4ನೇ ಪಾಯಿಂಟ್ ನೋಡಿ. ಆದ ಕಾರಣ ಅಲ್ಲಿನ ಸ್ಥಳೀಯ ಸ್ವತಂತ್ರ ಹೋರಾಟಗಾರರು ನಿಜಾಮರ ವಿರುದ್ಧ ಹೋರಾಡಿ ತಮ್ಮ ಪ್ರಾಣವನ್ನು ಅರ್ಪಿಸಿದರು. 5ನೇ ಪಾಯಿಂಟ್ ನೋಡಿ. ಇದನ್ನು ಮನಗಂಡ ಅಂದಿನ ಗೃಹ ಸಚಿವರಾದ ಸರ್ದಾರ್ ವಲ್ಲಭಾಯಿ ಪಾಟೇಲ್ 1948 ಸೆಪ್ಟೆಂಬರ್ 13ರಂದು ಹೈದರಾಬಾದ್ ಮುತ್ತಿಗೆ ಹಾಕಿದರು. 1948
48 ಸೆಪ್ಟೆಂಬರ್ 17 ಹೈದರಾಬಾದ್ ನಿಜಾಮರು ಭಾರತಕ್ಕೆ ಭಾರತಕ್ಕೆ ವಿಲೀನಗೊಂಡರು. ಮತ್ತು ನೋಡಿ, ಇದನ್ನು ಮನಗಂಡ ಅಂದಿನ ಗೃಹ ಸಚಿವರಾದ ಸರ್ದಾರ್ ವಲ್ಲಭಾಯ್ ಪಟೇಲ್ 1948 ಸೆಪ್ಟೆಂಬರ್ 13 ಹೈದರಾಬಾದ್ ಮುತ್ತಿಗೆ ಹಾಕಿದ್ರು. 1948 ಸೆಪ್ಟೆಂಬರ್ 17 ಹೈದರಾಬಾದ್ ನಿಜಾಮರು ಭಾರತಕ್ಕೆ ವಿಲೀನಗೊಂಡರು. ಆದ್ದರಿಂದ ಪ್ರತಿ ವರ್ಷ ಸೆಪ್ಟೆಂಬರ್ 17 ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಥವಾ ಕಲ್ಯಾಣ ಕರ್ನಾಟಕ ಉತ್ಸವ ಎಂತಲೂ ಆಚರಿಸುತ್ತೇವೆ ಎಂದು ತಿಳಿಸುತ್ತಾ ನನ್ನ ಈ ಭಾಷಣ ಮುಗಿಸುತ್ತೇನೆ. ಕನ್ನಡ ತಾಯಿಗೆ ಜಯವಾಗಲಿ, ಕನ್ನಡ ತಾಯಿಗೆ ಜಯವಾಗಲಿ. ಆದ್ದರಿಂದ ಪ್ರತಿ ವರ್ಷ ಸೆಪ್ಟೆಂಬರ್ 17 ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಥವಾ ಕಲ್ಯಾಣ ಕರ್ನಾಟಕ ಉತ್ಸವ ಎಂತಲೂ ಆಚರಿಸುತ್ತೇವೆ ಎಂದು ತಿಳಿಸುತ್ತಾ ನನ್ನ ಈ ಭಾಷಣ ಮುಗಿಸುತ್ತೇನೆ. ಕನ್ನಡ ತಾಯಿಗೆ ಜಯವಾಗಲಿ, ಕನ್ನಡಮ್ಮಗೆ ಜಯವಾಗಲಿ. ಹಾಗಾದ್ರೆ ಈ ಒಂದು ಭಾಷಣ ತಗೊಂಡು ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತಲುಪಲು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ, ಇನ್ನೊಬ್ರು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.